ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಕುಕ್ಕರ್ನಿಂದ ಲೀಕೇಜ್ ಪ್ರಾಬ್ಲಮ್ ಏನಾದ್ರು ಆಗ್ತಾ ಇದ್ದರೆ ಅದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ನಾನು ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ. ಸೊ ದಿನನಿತ್ಯದಲ್ಲಿ ನಾವು ಕುಕ್ಕರನ್ನು ಬಳಸ್ತೀವಿ. ಹಾಗೆ ಬೇಳೆ ಇಟ್ಟಾಗ ಅಥವಾ ಅನ್ನಕ್ಕಿಟ್ಟಾಗ ನೀರು ಮೇಲಿಂದ ಲೀಕ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಒಂದು ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದು ಏನೇನು ಅಂತ ನೋಡ್ಕೊಂಬರೋಣ, ಬನ್ನಿ. ಕುಕ್ಕರನ್ನು ನಾವು ಆದಷ್ಟು ನೀಟಾಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಇವಾಗ ಮೊದಲನೇ ಟಿಪ್ನ ನೋಡೋದಾದರೆ, ಮೊದಲು ಗ್ಯಾಸ್ಕೆಟ್ನ ನಾವು ನೀಟಾಗಿ ತೊಳಿಬೇಕು. ಉಪಯೋಗ್ಸೋಕ್ಕೂ ಮುಂಚೆ ನಾವು ಗ್ಯಾಸ್ಕೆಟನ್ನು ನೀಟಾಗಿ ತೊಳಿಬೇಕು. ಒಳಗಡೆ ಎಲ್ಲ ಅನ್ನದಗಳಾಗಿರ್ಬೋದು ಅಥವಾ ಬೇಳೆ ಏನಾದರೂ ಸೇರಿಕೊಂಡಿದ್ರೆ ಅದನ್ನು ನೀಟಾಗಿ ಕ್ಲೀನ್ ಮಾಡೋದು ತುಂಬ ಒಳ್ಳೆಯದು. ಹಾಗೆಯೇ ನಾವು ಯೂಸ್ ಮಾಡಿದ ಮೇಲೂ ಗ್ಯಾಸ್ಕೆಟನ್ನು ನೀಟಾಗಿ ತೊಳೆದು ಇಡಬೇಕಾಗುತ್ತೆ. ಈಗ ಟಿಪ್ ನಂಬರ್ 2 ನೋಡೋಣ. ನಾವು ಕುಕ್ಕರನ್ನು ಬಳಸೋಕ್ಕೂ ಮುಂಚೆ ಗ್ಯಾಸ್ಕೆಟನ್ನು 1 ಅವರ್ ಮುಂಚೆ ನೀರಲ್ಲಿ ನೆನೆಸಿಡಬೇಕು. ಕುಕ್ಕರನ್ನು ಬಳಸಿ ಆದಮೇಲೂ ಕೂಡ ನಾವು ಗ್ಯಾಸ್ಕೆಟನ್ನು ತೊಳೆದ್ಬಿಟ್ಟು ಈ ರೀತಿ ನೀರಲ್ಲಿ ಇಡೋದು ತುಂಬ ಒಳ್ಳೆಯದು. ನೆಕ್ಸ್ಟ್ ಟಿಪ್ನ ನೋಡೋದಾದರೆ, ನಾವು ವೆಯ್ಟ್ಗಳನ್ನು ನೀಟಾಗಿ ತೊಳೆದು ಇಟ್ಕೋಬೇಕಾಗುತ್ತೆ. ನಾವು ಕುಕ್ಕರಲ್ಲಿ ಒಂದೊಂದು ಸಲ ಬೇಳೆನ ಡೈರೆಕ್ಟಾಗಿ ಬೇಯಿಸೋಕೆ ಇಟ್ಬಿಡ್ತೀವಿ, ಅಥವಾ ಅನ್ನನೂ ಹಾಗೆ ಮಾಡ್ಕೊಳ್ಳೋಕ್ಕೆ ನಾವು ಕುಕ್ಕರಲ್ಲಿಟ್ಟಾಗ ಅದರಲ್ಲಿ ಅಗಳುಗಳು ಹೋಗಿ ಸೇರ್ಕೊಂಡ್ಬಿಡುತ್ತೆ. ಸೊ ಇದನ್ನು ಕೂಡ ನಾವು ಕುಕ್ಕರು ಉಪಯೋಗಿಸಿದ ನಂತರ ಇದನ್ನು ಕೂಡ ನೀಟಾಗಿ ತೊಳೆದು ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಹಾಗೆಯೇ ಕರೆಗಳೇನಾದ್ರು ಕಟ್ಟಿದರೆ ನೀವು ಲಿಕ್ವಿಡ್ ಹಾಕಿ ಬ್ರಷ್ ಸಹಾಯದಿಂದ ನೀಟಾಗಿ ಈ ರೀತಿ ಉಜ್ಜಬೇಕು. ಇದರಿಂದ ಕೂಡ ಕುಕ್ಕರಲ್ಲಿ ನೀರು ಲೀಕ್ ಏನೂ ಆಗಲ್ಲ, ನೀಟಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಈ ವೇಟ್ ಹಾಕೋ ಜಾಗದಲ್ಲಿ ಕೂಡ ಏನಾದರೂ ಗಲೀಜು ಕಟ್ಕೊಂಡಿದ್ರೆ ನೀವು ಇದನ್ನು ಒಂದು ಕಡ್ಡಿ ಸಹಾಯದಿಂದ ಕ್ಲೀನ್ ಮಾಡಿ ಆದಷ್ಟು ಇದು ನೀಟಾಗಿ ಕ್ಲಿಯರಾಗಿ ಪ್ರೆಷರ್ ಹೋಗಬೇಕು, ಆ ರೀತಿ ಇದನ್ನು ಇಟ್ಕೋಬೇಕು. ಗ್ಯಾಸ್ಕೆಟನ್ನು ನಾವು ಆದಷ್ಟು ಫ್ರೀಸರಲ್ಲಿ ಸ್ಟೋರ್ ಮಾಡಿ ಇಡೋದು ತುಂಬ ಒಳ್ಳೆಯದು. ಫ್ರೀಸರಲ್ಲಿ ಇಡೋದ್ರಿಂದ ಗ್ಯಾಸ್ಕೆಟ್ಗಳು ಟೈಟಾಗಿ ಚೆನ್ನಾಗಿರುತ್ತೆ, ಹಾಗೆಯೇ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ. ನಾವು ಫ್ರೀಸರಲ್ಲಿ ಇಟ್ಟು ಗ್ಯಾಸ್ಕೆಟನ್ನು ಹಾಕೋದ್ರಿಂದ ಸರಿಯಾಗಿ ಗ್ಯಾಸ್ಕೆಟ್ ಕೂತ್ಕೊಳ್ಳುತ್ತೆ. ಹಾಗೆಯೇ ನೀವು ಈ ಕುಕ್ಕರನ್ನು ಯೂಸ್ ಮಾಡಿದ ನಂತರ ನೀರಲ್ಲಿ ತೊಳೆದ್ಬಿಟ್ಟು ಮತ್ತೆ ನೀವು ಫ್ರೀಸರಲ್ಲಿ ಇಡೋದು ಒಳ್ಳೆಯದು, ಇಲ್ಲಾಂದರೆ ನೀರಲ್ಲಾದರೂ ಸ್ವಲ್ಪ ಹಾಕಿಟ್ಟರೂ ಆಗುತ್ತೆ. ಈಗ ನೆಕ್ಸ್ಟ್ ಟಿಪ್ನ ನೋಡೋದಾದರೆ, ನಾವು ಅನ್ನ ಮಾಡುವಾಗ ಅಳತೆನ ಕರೆಕ್ಟಾಗಿ ಇಟ್ಟು ಮಾಡೋದು ಒಳ್ಳೆಯದು. ನೀರನ್ನು ಜಾಸ್ತಿ ಇಡೋದು ಅಥವಾ ಕಮ್ಮಿ ಇಡೋದು ಆ ಥರ ಎಲ್ಲ ಮಾಡಬಾರ್ದು. ಆದಷ್ಟು ನೀರನ್ನು ಕರೆಕ್ಟಾಗಿ ಇಟ್ಟು ಮಾಡಿದ್ರೆ ಚೆನ್ನಾಗಾಗುತ್ತೆ. ಹಾಗೆಯೇ ಒಂದು ನೆನಪು ಇಟ್ಕೊಳ್ಳೋದಾದರೆ, 3/4 ಜಾಸ್ತಿ ನಾವು ಆಹಾರವನ್ನು ಬೇಯಿಸಬಾರ್ದು. ನೆಕ್ಸ್ಟ್ ಟಿಪ್ಪು ಏನಪ್ಪ ಅಂದರೆ, ನಾವು ಆದಷ್ಟು ಲಿಡ್ನ ಕ್ಲೋಸ್ ಮಾಡಿ ವೆಯ್ಟ್ ಹಾಕಿ ಇಡೋದು ಕೆಲವ್ರದ್ದು ಅಭ್ಯಾಸ ಇರುತ್ತೆ. ಸೊ ಆ ರೀತಿ ಮಾಡಬಾರ್ದು. ಸ್ವಲ್ಪ ಪ್ರೆಷರ್ ಬಂದ ಮೇಲೇ ನಾವು ವೆಯ್ಟ್ನ ಹಾಕೋದು ಒಳ್ಳೆಯದು, ಇದರಿಂದ ಚೆನ್ನಾಗಿ ಬೇಯುತ್ತೆ. ಹಾಗೆಯೇ ನೀವು ಸ್ವಲ್ಪ ಬೆಂದ ನಂತರ ಲಿಡ್ ಕ್ಲೋಸ್ ಮಾಡಿದ್ರೂ ಅದು ಕೂಡ ಒಳ್ಳೆಯದೇ. ಹಾಗೆಯೇ ನಾವು ಇನ್ನೊಂದು ತಪ್ಪು ಮಾಡೋದು ಅಂದರೆ, ಪ್ರೆಷರ್ ಎಲ್ಲ ಪೂರ್ತಿ ಹೋಗೋಕ್ಕೂ ಮುಂಚೆ ನಾವು ಸ್ಪೂನಲ್ಲಿ ಈ ರೀತಿ ಪ್ರೆಷರ್ನ ಹೋಗೋಕ್ಕೆ ಬಿಡಬಾರ್ದು. ಅದು ತಾನಾಗೇ ಕೂಲ್ ಆಗೋ ತನಕ ಬಿಟ್ಟು ನಂತರ ನಾವು ಲಿಡ್ನ ಓಪನ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ಈ ಕೆಲವೊಂದು ಟಿಪ್ಸ್ಗಳು ನಿಮಗೆ ಕೂಡ ಯೂಸ್ ಆಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ. ಈ ಟಿಪ್ಸ್ಗಳನ್ನು ನಾನು ಕೂಡ ಫಾಲೋಅಪ್ ಮಾಡ್ತೀನಿ. ಅದಕ್ಕೋಸ್ಕರ ಕುಕ್ಕರಿಂದ ಯಾವುದೇ ಲೀಕೇಜ್ ಬಂದಿಲ್ಲ, ಕುಕ್ಕರು ಕೂಡ ನೀಟಾಗಿ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ. ಇವತ್ತಿನ ವೀಡಿಯೋ ನಿಮಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.